ನಮ್ಮ ರಾಜ್ಯ ಮತ್ತು ದೇಶದ ಅಭಿವೃದ್ಧಿಗೆ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಅನಿವಾಸಿ ಕನ್ನಡಿಗರು ಮತ್ತು ಅನಿವಾಸಿ ಭಾರತೀಯರನ್ನು ಯಾರು ಇವತ್ತು ಆಗಮಿಸಿ ನಮ್ಮ ಗ್ಯಾಲರಿಯಿಂದ ನೋಡ್ತಾ ನಮ್ಮ ವೀಕ್ಷಿಸಿದ್ದಾರ, ಮತ್ತೊಮ್ಮೆ ಎಲ್ಲರ ಅವರನ್ನು ಸ್ವಾಗತಿಸ್ತೇನೆ. ಬಹಳಷ್ಟು ಜನ ಅಲ್ಲಿ ಬಹಳ ಅವರ ಉದ್ಯಮಿಗಳಲ್ಲಿ ಹಣ ಗಳಿಸಿ ಇಲ್ಲಿಗೆ CSR ಫಂಡ್ಗಳನ್ನು ಕೊಟ್ಟು ಇತ್ತೀಚೆಗೆ ನಾವು ಭಾರತಕ್ಕೆ ವಾಪಸ್ ನಾವು ಇನ್ವೆಸ್ಟ್ ಮಾಡ್ತೇವೆ ಅಂತ ಹೇಳಿ ಹೇಳ್ತಕ್ಕಂಥದ್ದನ್ನ ನಾವು ನೋಡಿದ್ದೇವೆ. ಈ ಅನಿವಾಸಿ ಕನ್ನಡಿಗರು ಈಗ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಹೋದ್ರು ಕೂಡ ಸಿಕ್ಕೇ ಸಿಗ್ತಾರೆ. ಕರ್ನಾಟಕದ ಬಗ್ಗೆ ಮತ್ತು ಕನ್ನಡಿಗರ ಬಗ್ಗೆ ನಾವೆಲ್ಲ ಅಲ್ಲಿ ಹೋದಾಗ ನಮ್ಮನ್ನ ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತು ನಮ್ಮ ರಾಜ್ಯದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. ನಮ್ಮ ಸಭಾಧ್ಯಕ್ಷ ಗ್ಯಾಲರಿ ಸದನ ವೀಕ್ಷಿಸುತ್ತಿರುವಂತಹ ಅನಿವಾಸಿ ಭಾರತೀಯರ ಸಮಿತಿ, ಬಹುಶಃ ನಮ್ಮ ಅನಿವಾಸಿ ಭಾರತೀಯ ಇದರ ನಮ್ಮ ಸೆಲ್ಲಿನ ಅಧ್ಯಕ್ಷ ಅಂತ ಆರತಿ ಕೃಷ್ಣ ಅವರ ನೇತೃತ್ವದಲ್ಲಿ ಸುಮಾರು 15 ವಿವಿಧ ರಾಷ್ಟ್ರಗಳಲ್ಲಿ ದುಡಿದು ವ್ಯಾಪಾರ ಅಥವಾ ಅವರ ಬಿಸ್ನೆಸ್ ಮಾಡುತ್ತಿರುವಂತ ನಮ್ಮ ಅನಿವಾಸಿ ಕನ್ನಡಿಗರು ಇವತ್ತು ಬಂದು ನಮ್ಮನ್ನು ವೀಕ್ಷಿಸಿ ಗ್ಯಾಲರಿಯಲ್ಲಿ ಇದ್ದಾರೆ. ಬಹುಶಃ ಇವತ್ತು ನಮ್ಮ ಕನ್ನಡನಾಡಿನಲ್ಲಿ ಹುಟ್ಟಿ ಬಹುಶಃ ವಿದೇಶದಲ್ಲಿ ತಮ್ಮದೇ ಆದ ಶ್ರಮ, ಅವರ ಪ್ರಯತ್ನ ಮತ್ತು ಅವರ ವ್ಯಾಪಾರ ಮತ್ತು ಕೆಲಸ ಮುಖಾಂತರ ಅಲ್ಲಿ ನೆಲೆ ಅಲ್ಲಿ ತನ್ನ ಕೆಲಸ ಕಾರ್ಯ ಮಾಡ್ತಿದ್ರು ಕೂಡ ನಮ್ಮ ಕನ್ನಡ ಸಂಸ್ಕೃತಿ ಪರಂಪರೆ ಆಚಾರ ವಿಚಾರನ ಮರೆಯದೆ ನಮ್ಮ ಕನ್ನಡ ಭಾಷೆ ನೆಲಮ ಸಂಸ್ಕೃತಿಯನ್ನು ಆ ದೇಶದಲ್ಲಿ ಕೂಡ ಇವತ್ತು ಸ್ಥಾಪಿಸಿ ಅದನ್ನು ಪ್ರಚಾರ ಮಾಡಿಕೊಳ್ಳಿ ವಿಶೇಷವಾದ ಆ ಪ್ರೋತ್ಸಾಹ ಅಲ್ಲಿ ಕೊಟ್ಟು ಅದಲ್ಲದೆ ಅಲ್ಲಿ ದುಡಿದಂಥ ಅವರ ಹೃದಯದಲ್ಲಿ ನಮ್ಮ ರಾಜ್ಯದ ವಿವಿಧ ಪ್ರದೇಶದಲ್ಲಿ ಸಮಾಜದ ಎಲ್ಲ ವರ್ಗದ ಮತ್ತು ತಲಮಟ್ಟದವರಿಗೆ ಕೂಡ ತಮ್ಮದೇ ಆದ ಒಂದು ವಿಶೇಷ ಕೊಡುಗೆ ಕೊಡುವ ಮೂಲಕ, ಅಲ್ಲದೆ ಬಹಳಷ್ಟು ಯುವಕರಿಗೆ ಮತ್ತು ವಿದ್ಯಾರ್ಥಿಗಳಿಗೆ ಉದ್ಯೋಗ ಸೃಷ್ಟಿಸಿ ಉದ್ಯೋಗ ಕೊಡುವ ಮೂಲಕ ನಮ್ಮ ರಾಜ್ಯದ ಬೆಳವಣಿಗೆಗೆ ಕನ್ನಡದ ಬೆಳವಣಿಗೆಗೆ ಸಂಸ್ಕೃತಿಗೆ ತಮ್ಮದಾದ ಕೊಡುಗೆಯನ್ನು ಕೊಟ್ಟಿದ್ದನ್ನು ನಾನು ಇವತ್ತು ಸ್ಮರಿಸಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಅದಕ್ಕಾಗಿ ಬಹುಶಃ ಇವತ್ತು ಅವೆಲ್ಲರ ನಮ್ಮ ರಾಜ್ಯ ಮತ್ತು ದೇಶದ ಅಭಿವೃದ್ಧಿಗೆ ಪರೋಕ್ಷವಾಗಿ ಸಹಕಾರ ಕೊಟ್ಟಂತ ಎಲ್ಲ ನಮ್ಮ ಅನಿವಾಸಿ ಕನ್ನಡಿಗರು ಮತ್ತು ಅನಿವಾಸಿ ಭಾರತೀಯರನ್ನು ಯಾರು ಇವತ್ತು ಆಗಮಿಸಿ ನಮ್ಮ ಗ್ಯಾಲರಿಯಿಂದ ನೋಡ್ತಾ ನಮ್ಮ ವೀಕ್ಷಿಸಿದ್ದಾರ, ಅವನ್ನೆಲ್ಲರನ್ನು ನಾನು ನಮ್ಮ ಎಲ್ಲ ಶಾಸಕರ ಪರವಾಗಿ ಸರ್ಕಾರದ ಪರವಾಗಿ ಕರ್ನಾಟಕದ ಜನತೆಯ ಪರವಾಗಿ ನಾನು ಸ್ವಾಗತಿಸಿ ಅವ್ರನ್ನ ಶುಭಾಶಯ ನೀವು ಸಲ್ಲಿಸಿ ಇನ್ನೂ ಕೂಡ ಅವರ ಕೊಡುಗೆ ನಮ್ಮ ಸರ್ಕಾರ ಬರಲಿ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸಿ ಮತ್ತೊಮ್ಮೆ ಎಲ್ಲರ ಅವರನ್ನು ಸ್ವಾಗತಿಸ್ತೇನೆ ಸರ್ಕಾರದ ಮುಖಾಂತರ. ಮಾನ್ಯ ಅಧ್ಯಕ್ಷರೇ, ಇವತ್ತು ಭಾಳ ಸಂತೋಷ ಆಗ್ತದೆ. ಸುಮಾರು 50-60 ಜನ NRIಗಳು ಇವತ್ತು ನಮ್ಮ ರಾಜ್ಯಕ್ಕೆ ಭೇಟಿ ಕೊಟ್ಟು ತಮ್ಮ ಆಹ್ವಾನದ ಮೇಲೆ ಕೆನಡಾದಿಂದ, UKಯಿಂದ, ಅಮೇರಿಕಾದಿಂದ, ಆಸ್ಟ್ರೇಲಿಯಾದಿಂದ, ಸಿಂಗಾಪುರದಿಂದ ಮತ್ತು ಅನೇಕ ಮಿಡ್ಲ್ ಈಸ್ಟ್ ದೇಶಗಳಿಂದ ಇವತ್ತು ತಮ್ಮ ಆಹ್ವಾನಕ್ಕೆ ಮನಸ್ಸಿ ಅವರು ಆಗಮಿಸಿದ್ದಾರೆ. ಅವರಿಗೆ ಸರ್ಕಾರದ ಪರವಾಗಿ ನಾನು ಕೂಡ ಅವರನ್ನು ಸ್ವಾಗತ ಮಾಡ್ತೇನೆ. ಈ ಸಂದರ್ಭದಲ್ಲಿ ನಾವು ಪ್ರಶಂಸೆ ಮಾಡಲೇಬೇಕು. ಅವರು ತಮ್ಮ ವೃತ್ತಿ ಹುಡುಕೊಂಡು ಬೇರೆ ಬೇರೆ ದೇಶಗಳಿಗೆ ಹೋಗಿ ಜೀವನವನ್ನು ಕಟ್ಕೊಂಡಿದ್ದಾರೆ ಅನ್ನುವಂಥದ್ದು ತಾವು ನೋಡಿದ್ದೀರಿ, ನಾನು ನೋಡಿದ್ದೀನಿ. ಎಂಥ ಕಠಿಣ ಪರಿಸ್ಥಿತಿಯಲ್ಲಿ ಅವರು ಇಲ್ಲಿಂದ ಹೋಗಿ ತಮ್ಮ ಜೀವನವನ್ನು ಕಟ್ಕೊಂಡಿದ್ದಾರೆ. ಇವತ್ತು ಅನೇಕ ಜನ ಬಹಳ ಯಶಸ್ವಿಯಾಗಿ ಉದ್ಯಮಿಗಳಾಗಿದ್ದಾರೆ, ಯಶಸ್ವಿಯಾಗಿ ಅವರು ತಮ್ಮ ಜೀವನವನ್ನ ಕಟ್ಕೊಂಡಿದ್ದಾರೆ. ಇತ್ತೀಚೆಗೆ ತಾವು ನೋಡಿರ್ಬೋದು, ಸುಮಾರು 60-80% NRIಗಳು ಆ ದೇಶದಲ್ಲಿ ಏನು ಗಳಿಸಿದ್ರು ಅದನ್ನೆಲ್ಲ ಭಾರತಕ್ಕೆ ನಾವು ತೆಗೆದುಕೊಂಡು ಹೋಗ್ಬೇಕು, ನಾವು ಹುಟ್ಟಿದ ನಾಡು ಅದನ್ನ ಕಟ್ಟಬೇಕು ಅನ್ನುವಂಥ ರೀತಿಯಲ್ಲಿ ಬಹಳಷ್ಟು ಜನ NRIಗಳು ಇವತ್ತು ವಾಪಸ್ ಬರ್ತಕ್ಕಂಥ ಮನಸ್ಸನ್ನು ಮಾಡಿರೋದನ್ನು ನಾವು ಗಮನಿಸ್ತೇವೆ. ಒಂದು ಕಾಲಕ್ಕಿತ್ತು ಹೊರದೇಶಗಳಿಗೆ ಹೋದರೆ ಮತ್ತೆ ಬರೋದಿಲ್ಲ, ಬ್ರೈನ್ ಡ್ರೈನ್ ಆಗುತ್ತೆ, ಆದ್ದರಿಂದ ಹೆಚ್ಚು ಭಾರತೀಯರನ್ನ ಹೊರಗಡೆನೆ ಕಳಿಸ್ಬಾರ್ದು ಅಂತಕ್ಕಂಥ ನೀತಿಗಳನ್ನು ಕೂಡ ಹಿಂದೆ ಭಾರತ ಸರ್ಕಾರ ಮಾಡಿಕೊಂಡಿದ್ದನ್ನು ಕೂಡ ಕೇಳಿದ್ವಿ. ಆದರೆ ಇವತ್ತು ಆ ಪರಿಸ್ಥಿತಿ ಇಲ್ಲ. ಬಹಳಷ್ಟು ಜನ ಅಲ್ಲಿ ಬಹಳ ಅವರ ಉದ್ಯಮಿಗಳಲ್ಲಿ ಹಣ ಗಳಿಸಿ ಇಲ್ಲಿಗೆ CSR ಫಂಡ್ಗಳನ್ನು ಕೊಟ್ಟು ಇತ್ತೀಚೆಗೆ ನಾವು ಭಾರತಕ್ಕೆ ವಾಪಸ್ ನಾವು ಇನ್ವೆಸ್ಟ್ ಮಾಡ್ತೇವೆ ಅಂತ ಹೇಳಿ ಹೇಳ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಅದಕ್ಕಾಗಿ 2008ರಲ್ಲಿ ಕರ್ನಾಟಕ ಸರ್ಕಾರ NRI ಫೋರಮನ್ನು ರಚನೆ ಮಾಡುತ್ತೆ. ಅವ್ರಿಗೇನೇನು ಸಮಸ್ಯೆಗಳು ಬರುತ್ತೆ, ಅವ್ರಿಗೇನು ಸಹಾಯ ಮಾಡ್ಬೋದು,
ಆ ದೃಷ್ಟಿಯಿಂದ NRI ಫೋರಂ ಅನ್ನು ಮಾಡಿದ್ದಾರೆ. ಈಗಾಗಲೇ ನಮ್ಮ ಸರ್ಕಾರದಲ್ಲಿ ಶ್ರೀಮತಿ ಆರತಿ ಕೃಷ್ಣ ಅನ್ನೋರನ್ನ ಉಪಾಧ್ಯಕ್ಷರನ್ನಾಗಿ ಮಾಡಿದ್ದಾರೆ. ನಾನು ಪ್ರಣಾಳಿಕೆ ನಮ್ಮ ಪಕ್ಷದ ಪ್ರಣಾಳಿಕೆಯ ಸಮಿತಿಯ ಅಧ್ಯಕ್ಷನಾಗಿ ಪ್ರಣಾಳಿಕೆಯನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ NRI ಫೋರಂನವರು ನಮಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ರು. ಕೇರಳದಲ್ಲಿ ಒಂದು NRI ಮಿನಿಸ್ಟ್ರಿಯನ್ನೇ ಮಾಡಿದ್ದಾರೆ. ದೇಶದಲ್ಲಿ ಮಾಡಿರೋದು, ಎಕ್ಸ್ಟರ್ನಲ್ ಅಫೇರ್ಸಲ್ಲಿ ಅದು ಬೇರೆ, ಆದರೆ ಪ್ರತಿ ರಾಜ್ಯದಲ್ಲೂ ಮಾಡ್ತಕ್ಕಂಥ ರೀತಿಯಲ್ಲಿ ಕೇರಳದವರು ಮಾಡಿದ್ದಾರೆ. ಯಾಕೆಂದರೆ ಕೇರಳದಿಂದ ಭಾಳ ಜನ ಹೊರದೇಶಕ್ಕೆ ಹೋಗಿದ್ದಾರೆ, ಅಲ್ಲಿ ಹಣ ಗಳಿಸ್ತಾರೆ, ವಾಪಸ್ ತರ್ತಾರೆ, ಮತ್ತು ಅವರಿಗೆ ಅನೇಕ ಸಮಸ್ಯೆಗಳು ಕೂಡ ಇದ್ದಾವೆ. ಒಂದೊಂದು ಸಾರಿ ಅಲ್ಲಿ ಯಾರಾದರೂ ತೀರ್ಕೊಂಡ್ರೆ ಅವರನ್ನು ಇಲ್ಲಿಗೆ ಅವರ ಶವವನ್ನು ಸಾಗಿಸೋದಕ್ಕೆ ಕೂಡ ಭಾಳ ಕಷ್ಟ ಬೀಳ್ತಕ್ಕಂಥದ್ದನ್ನು ಕೂಡ ನಾವು ಕೇಳಿದ್ದೇವೆ. ಅದಕ್ಕಾಗಿ ನಾವು ನಮ್ಮ ಪ್ರಣಾಳಿಕೆಯಲ್ಲಿ ಸೇರಿಸಿದ್ದು ನಾವು ಕೂಡ ಕೇರಳ ಮಾದರಿಯಲ್ಲಿ ಒಂದು ಮಿನಿಸ್ಟ್ರಿಯನ್ನು ಮಾಡ್ತೇವೆ ಅಂತ ಹೇಳಿದ್ದೇವೆ. ಅದನ್ನು ಮುಂದಿನ ದಿನದಲ್ಲಿ ನಮ್ಮ ಸರ್ಕಾರ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತು ಎಲ್ಲ ರೀತಿಯಲ್ಲಿ ಕೂಡ ಅವರಿಗೇನೆಲ್ಲ ಸಹಾಯಗಳು, ಕಾನೂನಾತ್ಮಕವಾಗಿ ಸಹಾಯಗಳನ್ನು ಮಾಡೋದಕ್ಕೆ ಅಗತ್ಯತೆ ಇದೆ, ಅದನ್ನು ನಾವು ನಮ್ಮ ರಾಜ್ಯ ಸರ್ಕಾರ ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹಂಚಿಕೊಳ್ತೇನೆ. ಅವರು ಕೆಲವು ಸಮಸ್ಯೆಗಳನ್ನು ಕೂಡ ಈಗಾಗಲೇ ನಮ್ಮ NRI ಫೋರಂನ ಉಪಾಧ್ಯಕ್ಷರ ಹತ್ತಿರ ಕೊಟ್ಟಿದ್ದಾರೆ. ಅದನ್ನು ಕೂಡ ಭಾಳ ಗಂಭೀರವಾಗಿ ನಾವು ಪರಿಗಣಿಸಿ ಆ ಕೆಲಸವನ್ನು ಮಾಡ್ತೇವೆ. ಅವರಿಗೇನೆಲ್ಲ ಕಲ್ಯಾಣ ಕೆಲಸ ಆಗಬೇಕು ಅದನ್ನು ನಾವು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಬಯಸ್ತೇನೆ. ಮತ್ತೊಂದು ಬಾರಿ ನಾನು ಸರ್ಕಾರದ ಪರವಾಗಿ ನಾನು ಕೂಡ ತಮ್ಮ ಜೊತೆಯಲ್ಲಿ ಅವರನ್ನು ಸ್ವಾಗತಿಸ್ತೇನೆ. ದಿನೇಶ್ ಗುಂಡೂರು, ಕರಾವಳಿ ಜಿಲ್ಲಾ ಉಸ್ತುವಾರಿ ಸಚಿವ. ಒಂದು ಸೆಕೆಂಡ್. ತಾವು ತಗೊಂಡಿರ್ತಕ್ಕಂಥ ಒಂದು ತೀರ್ಮಾನದಿಂದ ಇವತ್ತು ನಮ್ಮ ವಿಧಾನಸಭೆಯಲ್ಲಿ ಬೇರೆ ಬೇರೆ ಕ್ಷೇತ್ರದಿಂದ ಅವರನ್ನು ಇಲ್ಲಿಗೆ ನಮ್ಮ ವಿಧಾನಸಭೆಗೆ ಆಹ್ವಾನವನ್ನು ನೀಡಿ ನಮ್ಮ ಕಾರ್ಯಕಲಾಪಗಳನ್ನು ವೀಕ್ಷಣೆ ಮಾಡತಕ್ಕಂಥ ಒಂದು ಅವಕಾಶ ಮಾಡಿಕೊಟ್ಟಿರ್ತಕ್ಕಂಥದ್ದು ಭಾಳ ಒಳ್ಳೆಯ ತೀರ್ಮಾನ. ಅದು ಈಗಾಗಲೇ ನಿಮಗೆ ಪ್ರಶಂಸೆ ನೀಡಿದ್ದೇವೆ. ಇವತ್ತು ತಂಗಡಗಿ ಅನಿವಾಸಿ ಭಾರತೀಯರ ಕನ್ನಡಿಗರು ಏನಿದ್ದಾರೆ ಅವ್ರಿಗೆ ನಮ್ಮ ಒಂದು ಈ ಭವ್ಯವಾದಂಥ ಸಭಾಂಗಣಕ್ಕೆ ಈ ವಿಧಾನಸಭೆಗೆ ಕರೆಸಿ ಅವರಿಗೆ ಹೇಗೆ ನಮ್ಮ ಒಂದು ನಗರದಲ್ಲಿ ನಮ್ಮ ರಾಜ್ಯದಲ್ಲಿ ನಮ್ಮ ವಿಧಾನಸಭೆ ಹೇಗೆ ನಡೀತದೆ ಅಂತ ತೋರಿಸುವಂಥ ಒಂದು ವ್ಯವಸ್ಥೆ ಮಾಡಿರ್ತಕ್ಕಂಥದ್ದು ಕೂಡ ಭಾಳ ಶ್ಲಾಘನೀಯವಾದಂಥ ವಿಷಯ. ಈ ಅನಿವಾಸಿ ಕನ್ನಡಿಗರು ಈಗ ಇಡೀ ವಿಶ್ವದಲ್ಲಿ ಎಲ್ಲ ಕಡೆ ಹೋದರೂ ಕೂಡ ಸಿಕ್ಕೇ ಸಿಗ್ತಾರೆ. ನಮ್ಮ ಕನ್ನಡ ಸಂಘಗಳು ಕೂಡ ಎಲ್ಲ ದೇಶಗಳಲ್ಲೂ ಹೆಚ್ಚು ಕಡಿಮೆ ಈಗ ರಚನೆ ಮಾಡಿದ್ದಾರೆ ಮತ್ತು ಭಾಳ ಕ್ರಿಯಾಶೀಲವಾಗಿ ಕೂಡ ಅವರು ಏನು ಕರ್ನಾಟಕದ ಬಗ್ಗೆ ಮತ್ತು ಕನ್ನಡಿಗರ ಬಗ್ಗೆ ನಾವೆಲ್ಲ ಅಲ್ಲಿಗೆ ಹೋದಾಗ ನಮ್ಮನ್ನು ಚೆನ್ನಾಗಿ ನೋಡ್ಕೊಳ್ತಾರೆ ಮತ್ತು ನಮ್ಮ ರಾಜ್ಯದ ಬಗ್ಗೆ ಗೌರವ ಇಟ್ಕೊಂಡಿದ್ದಾರೆ. ವಿಶೇಷವಾಗಿ ನಾನೀಗ ದಕ್ಷಿಣ ಕನ್ನಡ ಉಸ್ತುವಾರಿ ಆಗಿರೋದ್ರಿಂದ ಅಲ್ಲಿ ಮಾನ್ಯ ಸಭಾಧ್ಯಕ್ಷರು ತಮಗೆ ಗೊತ್ತೇ ಇದೆ, ಅತಿ ಹೆಚ್ಚಿನ ಸಂಖ್ಯೆಯಲ್ಲಿ ಬಹುಶಃ ಕನ್ನಡಿಗರು ಬೇರೆ ರಾಷ್ಟ್ರಗಳಲ್ಲಿ ಇರುವಂಥ ಒಂದು ಪ್ರದೇಶ ಅಂತ ಹೇಳಿದ್ರೆ ನಮ್ಮ ದಕ್ಷಿಣ ಕನ್ನಡ ಉಡುಪಿ ಈ ಭಾಗದ ಈ ಜಿಲ್ಲೆಯ ಜನ. ಅದರಲ್ಲೂ ಗಲ್ಫ್ ಕಂಟ್ರೀಸಲ್ಲಿ, ಅಮೆರಿಕಾದಲ್ಲಿ ಇಲ್ಲಿ ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ಹೋಗಿದ್ದಾರೆ ಮತ್ತು ಎಲ್ಲ ಕಡೆ ಅದರಲ್ಲೂ ಗಲ್ಫ್ ಕಂಟ್ರೀಸಲ್ಲಿ ಪ್ರತಿಯೊಂದು ದೇಶದಲ್ಲೂ ಕೂಡ ಅವರು ಸಂಘಗಳ ರಚನೆ ಮಾಡಿ ಮತ್ತು ಭಾಳ ಒಂದು ಯಶಸ್ವಿಯಾಗಿ ಅಲ್ಲಿ ಅವರು ಅಲ್ಲಿರುವಂಥ ಸ್ಥಳೀಕರ ಜೊತೆ ಅವರು ಮಿಂಗಲ್ ಆಗಿದ್ದಾರೆ ಮತ್ತು ಒಳ್ಳೆಯ ಒಂದು ವ್ಯವಹಾರ ಉದ್ದಿಮೆ ಎಲ್ಲ ಸ್ಥಾಪನೆ ಮಾಡಿ ಒಳ್ಳೆಯ ಹೆಸರನ್ನು ಕೂಡ ಪಡ್ಕೊಂಡಿದ್ದಾರೆ. ಅದು ಎಲ್ಲ ಸಮಾಜದವರು ಇದ್ದಾರೆ, ಅದರಲ್ಲಿ ಹಿಂದೂಗಳು, ಮುಸಲ್ಮಾನರು, ಕ್ರೈಸ್ತರು ಎಲ್ಲರೂ ಅಲ್ಲಿ ಹೋಗಿ ನಮ್ಮತ್ತು ಅಲ್ಲಿ ಹೋದ್ಮೇಲೆ ಅವರು ದಕ್ಷಿಣ ಕನ್ನಡ ಜಿಲ್ಲೆ ಮತ್ತು ಕರ್ನಾಟಕವನ್ನು ಮರೆತಿಲ್ಲ. ಎಲ್ಲರೂ ಕೂಡ ಅವರ ಊರುಗಳಿಗೆ ಏನಾದರೂ ಒಂದು ದೇಣಿಗೆ ನೀಡುವಂಥದ್ದು, ಸಹಾಯ ಮಾಡುವಂಥದ್ದು, ಅಲ್ಲಿ ಆಸ್ಪತ್ರೆ ಇರ್ಬೋದು, ಶಾಲೆ ಇರ್ಬೋದು, ಬೇರೆ ಬೇರೆ ಧಾರ್ಮಿಕ ಒಂದು ಕ್ಷೇತ್ರದ ಕೆಲಸ ಕಾರ್ಯಗಳಿರ್ಬೋದು, ಎಲ್ಲದರಲ್ಲೂ ಕೂಡ ಅವರು ಈಗಲೂ ಕೂಡ ಆಸಕ್ತಿ ಇಟ್ಕೊಂಡು ಅವರು ಆ ಒಂದು ಸಂಬಂಧವನ್ನು ಒಂಚೂರು ಕೂಡ ಮರ್ತಿಲ್ಲ. ಅದರಿಂದ ಇವತ್ತು ಅನಿವಾಸಿ ಭಾರತೀಯ ನಮ್ಮ ಕನ್ನಡಿಗರ ಈಗ ನಮ್ಮ ಡಾಕ್ಟರ್ ಪರಮೇಶ್ವರ್ ಸಾಹೇಬರು ಹೇಳಿದಾಗೆ ಅವರ ನಮ್ಮ ವಿಶೇಷವಾಗಿ ನಮ್ಮಲ್ಲಿ ಏನು ಒಂದು NRI ಸೆಲ್ ಇದೆ ಅದರ ಮುಖಾಂತರ ಹೆಚ್ಚು ಇನ್ನೂ ನಾವು ಅವರನ್ನು ಚೆನ್ನಾಗಿ ಅವ್ರ ಜೊತೆ ನಾವು ಸಂಬಂಧ ಇಟ್ಕೊಂಡ್ರೆ ನಮ್ಮ ರಾಜ್ಯಕ್ಕೇನೆ ಒಳ್ಳೆಯದು. ಅವರು ಬಂಡವಾಳ ಹೂಡಿಕೆಯನ್ನು ಕೂಡ ಮಾಡ್ತಕ್ಕಂಥದ್ದು ಇರ್ತದೆ ಮತ್ತು ಬೇರೆ ಬೇರೆ ನಮ್ಮ ರಾಜ್ಯಕ್ಕೆ ಅನುಕೂಲ ಆಗುವಂಥ ವಿಚಾರಗಳ ಬಗ್ಗೆ ಅವರು ಆಸಕ್ತಿ ತಗೊಂಡು ಇನ್ನೂ ಹೆಚ್ಚು ಕೆಲಸ ಮಾಡೋದಕ್ಕೆ ಸಾಧ್ಯ ಆಗ್ತದೆ. ಯಾಕಂದರೆ ಈಗ ಮಾನ್ಯ ಸಭಾಧ್ಯಕ್ಷರು ನಮ್ಮ ಭಾರತೀಯರು
ವಿಶ್ವದಲ್ಲಿ ಎಲ್ಲ ಕಡೆ ದೊಡ್ಡ ಮಟ್ಟದಲ್ಲಿ ಬೆಳೆದು ಬಿಟ್ಟಿದ್ದಾರೆ. ಯಾಕಂದ್ರೆ ಎರಡನೇ ಜನರೇಷನ್ ಮೂರನೇ ಜನರೇಷನ್ಗೆ ಬಂದಿದ್ದಾರೆ, ಮತ್ತು ಅಲ್ಲಿ ಆ ರಾಷ್ಟ್ರಗಳಲ್ಲಿ ಅವರು ಬಹಳ ದೊಡ್ಡ ದೊಡ್ಡ ಉನ್ನತ ಸ್ಥಾನಕ್ಕೂ ಕೂಡ ಹೋಗ್ತಾ ಇದ್ದಾರೆ. ರಾಜಕೀಯ ಕ್ಷೇತ್ರ, ಸಾಮಾಜಿಕ ಕ್ಷೇತ್ರ ಮತ್ತು ಕೈಗಾರಿಕಾ ಕ್ಷೇತ್ರ, ಎಲ್ಲ ಕ್ಷೇತ್ರದಲ್ಲೂ ದೊಡ್ಡ ಮಟ್ಟದಲ್ಲಿ ಇವತ್ತು ದಿವಸ ನಮ್ಮ ಭಾರತೀಯರು ಮತ್ತು ಕನ್ನಡಿಗರು ಬೆಳೆದಿದ್ದಾರೆ. ಸೊ ನಾವು ಎಷ್ಟು ಅವ್ರ ಜೊತೆ ಸಂಬಂಧ ಹತ್ರ ನಾವು ಚೆನ್ನಾಗಿ ಇಟ್ಕೊಳ್ತೀವೋ ಅಷ್ಟು ನಮಗೇನೆ ಒಳ್ಳೆಯದು. ಅದರಿಂದ ನಮ್ಮ ಸರ್ಕಾರದಲ್ಲಿ ಇರುವಂಥ ಏನು ಡಿಪಾರ್ಟ್ಮೆಂಟ್ ಇದೆ, ನಮ್ಮ ಆರತಿ ಕೃಷ್ಣ ಅವರು ಬಹುಶಃ ಅದಕ್ಕೆ ಅಧ್ಯಕ್ಷರಿದ್ದಾರೆ. ಅವರು ಬಹಳ ಕ್ರಿಯಾಶೀಲವಾಗಿ ಕೆಲಸ ಮಾಡ್ತಾ ಇದ್ದಾರೆ. ಸೊ ಇದನ್ನು ಇನ್ನೂ ಈ ಸಂಬಂಧವನ್ನು ಇನ್ನೂ ಗಟ್ಟಿ ಮಾಡುವಂಥದ್ದು ಮಾಡಿ ಅದು ಇನ್ನೂ ಹೆಚ್ಚಿನ ಮುಂದಿನ ದಿವಸಗಳಲ್ಲಿ ಅವರ ಇನ್ವಾಲ್ವ್ಮೆಂಟನ್ನು ನಾವು ಮಾಡ್ಕೊಳ್ತಕ್ಕಂಥದ್ದಕ್ಕೆ ಪ್ರಯತ್ನವನ್ನು ಕೂಡ ಮಾಡಬೇಕು ಅಂತ ಒಂದು ಸಲಹೆಯನ್ನು ಕೊಟ್ಟು ತಮಗೆ ಮತ್ತೊಮ್ಮೆ ನಾನು ವಿಶೇಷವಾದಂಥ ಅಭಿನಂದನೆ ಮತ್ತು ಬಂದಿರುವಂಥ ಎಲ್ಲ ಅನಿವಾಸಿ ನಮ್ಮ ಕನ್ನಡಿಗರಿಗೆ ವಿಶೇಷವಾದಂಥ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೇನೆ. ಮಾನ್ಯ ಅಧ್ಯಕ್ಷರೇ, ಇವತ್ತಿನ ದಿನ ನಮ್ಮ ಘನವೆತ್ತ ಕರ್ನಾಟಕ ವಿಧಾನಸಭೆಯ ಈ ಅಧಿವೇಶನ ನೋಡಲಿಕ್ಕೆ ಅನಿವಾಸಿ ಭಾರತೀಯರು ಮತ್ತು ಅನಿವಾಸ ಕನ್ನಡಿಗರು ಬಂದಿರುವುದು ನಮಗೆಲ್ಲ ಹೆಮ್ಮೆಯ ವಿಚಾರ. ಇವತ್ತಿನ ದಿನ ಒಳ್ಳೇದಂತಂದ್ರೆ ಇವತ್ತು ಒಳ್ಳೆ ರೀತಿಯ ಡಿಸ್ಕಷನ್ ಕೂಡ ಆಗ್ತಾ ಇದೆ ಅಲ್ಲಿ, ಅದನ್ನು ಅವರು ಎಲ್ಲ ನೋಡ್ತಾ ಇದ್ದಾರೆ. ನಮ್ಗೆಲ್ಲರಿಗೂ ಗೊತ್ತಿರುವಂಗೆ ನಮ್ಮ ದೇಶದಿಂದ ವಿದೇಶಿಯರು ವಿದೇಶಕ್ಕೆ ಜನರು ಹೋಗಿದ್ದು ಇವತ್ತಿಂದಲ್ಲ, ಭಾಳ ಹಿಂದಿನಿಂದ ಎರಡು ಸಂದರ್ಭದಲ್ಲಿ ವಿದೇಶಕ್ಕೆ ಜನರು ಹೋಗ್ತಾರೆ. ಒಂದು ದೇಶ ಭಾಳ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಆ ದೇಶದ ಸಂಸ್ಕೃತಿ, ಆ ದೇಶದ ವ್ಯಾಪಾರವನ್ನು ತೆಗೆದುಕೊಂಡು ಅವ್ರು ಬೇರೆ ಕಡೆ ಹೋಗ್ತಾರೆ. ಒಂದು ದೇಶ ಭಾಳ ಕೆಟ್ಟ ಪರಿಸ್ಥಿತಿ ಹೋಗಿದ್ದಾಗ ನಮ್ಮ ಅನಿವಾಸಿ ಭಾರತೀಯರು ಎರಡೂ ಪರಿಸ್ಥಿತಿಯಲ್ಲಿ ಕೂಡ ಇವತ್ತು ಜಗತ್ತಿನಲ್ಲಿ ಹೋಗಿದ್ದಾರೆ. ಇವತ್ತು ನಮ್ಮ ದೇಶ ಉಚ್ಛ್ರಾಯ ಸ್ಥಿತಿಯಲ್ಲಿದ್ದಾಗ ಅವತ್ತು ಮಲೇಷಿಯಾ, ತಮಿಳು ಅಲ್ಲೆಲ್ಲ ಹೋಗಿ ನಮ್ಮ ಭಾರತೀಯ ಸಂಸ್ಕೃತಿ ಸ್ಥಾಪನೆ ಆಯಿತು. ಇವತ್ತು ನಾವು ಜಗತ್ತಿನಲ್ಲಿ ರಷ್ಯಾ, ಲಿಥುವೇನಿಯಾ, ಲ್ಯಾತ್ವಿಯಾ ಎಲ್ಲ ಕಡೆ ಹೋದರೂ ಕೂಡ ಭಾರತೀಯ ಸಂಸ್ಕೃತಿಯ ಕುರುಹುಗಳನ್ನು ನಾವು ಕಾಣ್ತೇವೆ. ಅದೇ ರೀತಿ ನಮ್ಮ ದೇಶ ಯಾವಾಗ ಇಲ್ಲಿ ಉದ್ಯೋಗಾವಕಾಶಗಳು ಕಡಿಮೆ ಆದಾಗ, ನಮ್ಮ ದೇಶ ಬ್ರಿಟಿಷರ ನಂತರ ತೊಂದರೆ ಆಗಿತ್ತು, ಅವಾಗೂ ಕೂಡ ಭಾಳ ದೊಡ್ಡ ಪ್ರಮಾಣದಿಂದ ಈ ನಮ್ಮ ದೇಶದಿಂದ ವಿದೇಶಕ್ಕೆ ಹೋದರು. ಆದರೆ ಈ ಎರಡೂ ಸಂದರ್ಭದಲ್ಲಿ ಹೋದಂಥ ಅನಿವಾಸಿ ಭಾರತೀಯರು ನಮ್ಮ ದೇಶಕ್ಕೆ ಹೆಮ್ಮೆ ತರುವಂಥ ಕೆಲಸ ಮಾಡಿದ್ದಾರೆ. ನಮ್ಮ ದೇಶದ ಸಾಫ್ಟ್ ಪವರ್, ಒಂದು ದೇಶದ ನಿಜವಾದ ಆರ್ಥಿಕತೆ ಮಿಲಿಟರಿ ಇತ್ತಂದರೆ ಇನ್ನೊಂದು ದೊಡ್ಡ ಸಾಫ್ಟ್ ಪವರ್. ಇವತ್ತು ಇಡೀ ಜಗತ್ತಿನಲ್ಲಿ ನಮ್ಮ ದೇಶದ ಸಾಫ್ಟ್ ಪವರ್ ಈ ಅನಿವಾಸಿ ಕನ್ನಡಿಗರು, ಅನಿವಾಸಿ ಭಾರತೀಯರು ಹೆಚ್ಚಿಸಿದ್ದಾರೆ. ಇವರ ಜೊತೆ ನಾವು ಹೆಚ್ಚಿನ ಎಂಗೇಜ್ಮೆಂಟ್ ಮಾಡೋದ್ರ ಮೂಲಕ ದಿನೇಶ್ ಅವರು ಹೇಳ್ದಂಗೆ ನಮ್ಮ ರಾಜ್ಯಕ್ಕೆ ನಮ್ಮ ದೇಶಕ್ಕೆ ಇನ್ನೂ ಹೆಚ್ಚಿನ ಅನುಕೂಲ ಆಗ್ತೈತಿ. ಹಾಗಾಗಿ ನಾನು ಕೂಡ ಅವ್ರಿಗೆಲ್ಲರಿಗೂ ವಿನಂತಿ ಮಾಡ್ತೇನೆ, ಅವರು ನಮ್ಮ ದೇಶದ ಜೊತೆ ನಮ್ಮ ರಾಜ್ಯದ ಜೊತೆ ಹೆಚ್ಚಿನ ಪ್ರಮಾಣದಲ್ಲಿ ತಮ್ಮ ಸಂಪರ್ಕ ಇನ್ನೂ ಇಟ್ಕೊಂಡು ಇಲ್ಲಿ ರಾಜ್ಯದ ಅಭಿವೃದ್ಧಿಗೆ, ಅದ್ರ ಮೂಲಕ ತಮ್ಮ ಅಭಿವೃದ್ಧಿಗೆ ಕೂಡ ಅವರು ಕೆಲಸ ಮಾಡಲಿ. ಇವತ್ತು ನಮ್ಮ ದೇಶ ಎಷ್ಟು ದೊಡ್ಡ ಪ್ರಮಾಣದಲ್ಲಿ ನರೇಂದ್ರ ಮೋದಿ ಅವ್ರ ನೇತೃತ್ವದಲ್ಲಿ ಬೆಳೀತಾ ಇದೆ ಅಂತಂದ್ರೆ, ಮೊದಲು ಒಂದು ಸಂದರ್ಭದಲ್ಲಿ ನಾವು ನಮ್ಮ ಬಂಧು ಬಳಗ ವಿದೇಶದಲ್ಲಿದ್ದಾರಂತ ಹೆಮ್ಮೆ ಪಡ್ತಿದ್ವಿ. ಇವತ್ತು ವಿದೇಶದಲ್ಲಿರುವಂಥ ನಮ್ಮ ಬಂಧು ಬಳಗ ನಾವು ಭಾರತೀಯರಂತೇಳಿ ಹೆಮ್ಮೆ ಪಡುವಂಗೆ ಇವತ್ತು ನರೇಂದ್ರ ಮೋದಿಯವರು ನಮ್ಮ ದೇಶವನ್ನು ಮುಂದೆ ನಡೆಸ್ಕೊಂಡು ಹೊರಟಿದ್ದಾರೆ. ಇಂಥ ಸಂದರ್ಭದಲ್ಲಿ ಇನ್ನೂ ಹೆಚ್ಚಿನ ಪ್ರಮಾಣದ ಎಂಗೇಜ್ಮೆಂಟ್ ಅವ್ರ ಜೊತೆ ಆಗಲಿ ಅಂತೇಳಿ ಕೇಳಿಕೊಂಡು ಅವರಿಗೆ ಕೂಡ ಈ ಸದನವನ್ನು ವೀಕ್ಷಣೆ ಮಾಡೋಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ, ಇದ್ರ ಬಗ್ಗೆ ವಂದನೆ ಸಲ್ಲಿಸಕ್ಕೆ ನನಗೆ ಅನುಕೂಲ ಮಾಡಿಕೊಟ್ಟಿದ್ದಕ್ಕೆ ತಮಗೆ ವಂದನೆಗಳನ್ನು ಹೇಳಿ ನಾನು ನಾಲ್ಕು ಮಾತು ಮುಗಿಸ್ತೇನೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಇದಿನ.com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.